ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಗೊಂಬೆ ಗುಡು ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ವಿಡಿಯೋನ ಒಂದು ಸ್ಪೆಷಲ್ ವ್ಯಕ್ತಿ ಶುರು ಮಾಡ್ತಿದ್ದಾರೆ, ನಮ್ಮನೆ ಛೋಟಾ ಶಿಪ್ ಅವರು. ಹೇಳಬೇಕಂದ್ರೆ ನಮ್ಮನೆ ಆಲ್ರೌಂಡರ್ ಅವರು. ಇವತ್ತು ಅಡುಗೆ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಏನೇನು ಹಾಕ್ತಿದ್ದಾರೆ ಅಂತ ಅವ್ರ ಬಾಯಲ್ಲ ಕೇಳೋಣ. ವಿಡಿಯೋ ನೀಡಿಯೋ ಅಲ್ಲ ಅದು, ವಿಡಿಯೋ. ಇನ್ಯಾವಾಗ ಚೆನ್ನಾಗಿ ಮಾತಾಡ್ತೀಯ ನೀನು? ಅಮ್ಮ ನಿಂಗೆ ಎಷ್ಟು ವರ್ಷ? 3 ವರ್ಷ ಅಷ್ಟೇನಾ? ಅದಕ್ಕೆ ಈ ಥರ ತೊದಲು ಮಾತಾಡ್ತೀಯಾ? ಏನು ಮಾಡ್ತಾ ಇದೀಯಾ? ಹುಳಿಕಾಳು ಸಾಂಬಾರು. ಅದಕ್ಕೆ ಏನೇನು ತಗೊಂಡಿದ್ಯಾ? ಆಮೇಲೆ ಹಂಗಾದ್ರೆ ಇವತ್ತು ಅಡುಗೆ ನಿಂದ ನೀನು ಅಡುಗೆ ಮಾಡ್ತೀಯಾ? ನನಗೆ ವಿಡಿಯೋ ಕೊಡ್ತೀಯಾ? ಹಾಂ, ನಾನು ವಿಡಿಯೋ ಹಾಕ್ತೀನಿ. ಆಯಿತು, ಹಂಗಾರೆ ಅಡುಗೆ ಶುರು ಮಾಡೋಣ. ಸರಿ, ಬನ್ನಿ ಸ್ನೇಹಿತರೆ, ಇವತ್ತಿನ ಅಡುಗೆ ಶುರು ಮಾಡೋಣ. ಇವತ್ತು ನಾನು ಮಾಡ್ತಿರೋ ಅಡುಗೆ ಮೊಳಕೆ ಕಾಳಿನ ಸಾಂಬಾರು. ಹುರುಳಿಕಾಳು ಮತ್ತು ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀವಲ್ಲ, ಅದ್ರ ಸಾಂಬಾರು ಮಾಡ್ತಿದ್ದೀನಿ. ಮೊದಲಿಗೆ ಅದಕ್ಕೆ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದು ನಾವು ಹಳ್ಳಿಗಳಲ್ಲಿ ಮಾಡೋ ಶೈಲಿ. ರುಬ್ಬಕ್ಕೆ ಬೇಕಾಗಿರೋದು ಕೊತ್ತಂಬರಿ, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಸ್ವಲ್ಪ ಕಾಯಿ, ಕಡಲೆ, ಒಂದು ಟೊಮೊಟೊ, ಮತ್ತು ಮಟನ್ ಸಾಂಬಾರು ಪುಡಿನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಮಸಾಲೆನ ರುಬ್ಕೊಂಡು ಸಾಂಬಾರನ್ನ ಒಗ್ಗರಣೆ ಹಾಕೋಣ. ಬನ್ನಿ ಇವಾಗ. ಅದಕ್ಕೂ ಮೊದಲು ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.